ಕೃತಜ್ಞ ಕೊಕ್ಕರೆ. ಬಹಳ ಹಿಂದೆ ಸುಂದರವಾದ ಹೊಂಡದ ಸಮೀಪ ಒಂದು ಅಂದವಾದ ಕೊಕ್ಕರೆ ಇರುತ್ತಿತ್ತು. ಅದೊಂದು ಅತಿ ಚೆಲುವಾದ ಪಕ್ಷಿಯಾಗಿತ್ತು. ಅಲ್ಲಿ ಅದು ತನಗಾಗಿ ಕೃತಜ್ಞ ಆಗಿರಲಿಲ್ಲ. ಅದು ತನ್ನ ಕಾಲುಗಳನ್ನು, ರೆಕ್ಕೆಗಳನ್ನು, ಕೊಕ್ಕನ್ನು ಸೇರುತ್ತಿರಲಿಲ್ಲ. ವರ್ಷವೆಲ್ಲ ಸುಮ್ಮನೆ ಗೊಣಗುತ್ತಿತ್ತು. ಎಲ್ಲವೂ ಅದರ ಗೊಣಗುವಿಕೆಯನ್ನು ಕೇಳಿದ್ದವು. ಮರದ ಮೇಲೆ ವಾಸಿಸುತ್ತಿದ್ದ ಅಕ್ಕಿಗಳು, ಹೊಂಡದ ಆಳದಲ್ಲಿ ಈಜುತ್ತಿದ್ದ ಮೀನುಗಳು ಅದರ ಗೊಣಗುವಿಕೆಯಿಂದ ಬೇಸತ್ತಿದ್ದವು. ಅವುಗಳಿಗೆಲ್ಲ ತುಂಬಾ ಬೇಜಾರಾಗಿತ್ತು. ಇದರಿಂದ ಒಂದು ರಾತ್ರಿ ಅದು ಗಿಡದ ಮೇಲೆ ಮಲಗಿರುವಾಗ ಎಂದಿನಂತೆ ಗೊಣಗುತ್ತಾ ಇತ್ತು. ಹೌ, ನನ್ನ ಕಾಲುಗಳು ಕೆಲಸಕ್ಕೆ ಬಾರದವು, ಮತ್ತೆ ಈ ರೆಕ್ಕೆಗಳು ಅವುಗಳೇ ಬಲವೇ ಇಲ್ಲ, ಮತ್ತವು ಚಂದಾಗಿಲ್ಲ. ನನ್ನ ರೆಕ್ಕೆಗಳು ಪಾತ್ರಗಿತ್ತಿಯಂತೆ ಬಣ್ಣ ಬಣ್ಣದವಾಗಿರ್ಬೇಕಿತ್ತು. ನನ್ನ ಎದುರಿಸಿಬಿಟ್ಟೆ, ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿದೆ. ಇಂಥ ಕೆಲಸಕ್ಕೆ ಬಾರದ ಹೃದಯವಿದೆ. ಎಂಥ ಮೇಗೆ ಚಟಕ ಸಂಗತಿ ಇದು, ಯಾರಿಗೂ ಕೆಲಸಕ್ಕೆ ಬಾರದ ಹೃದಯ ಇರೋದಿಲ್ಲ. ಅಂದ್ರೆ ನಾನ್ಯಾರೂ ಅಲ್ಲ, ಎಲ್ಲದಕ್ಕೂ ನಾನು ಕೆಲಸಕ್ಕೆ ಬಾರದ್ದು. ನನ್ನ ಕಾಲುಗಳು ಸಣ್ಣ ಕೊಂಬೆಯಂತಿವೆ, ನನ್ನ ಕೊಕ್ಕು ಉದ್ದವಾಗಿ ಕುರುಪಿಯಾಗಿದೆ, ನನ್ನ ರೆಕ್ಕೆಗಳು ಕಳೆ ಇಲ್ಲದೆ ಬಿಳಿಯಾಗಿವೆ, ಬಣ್ಣಗಳೇ ಇಲ್ಲದೆ ಪಾತ್ರಗಿತ್ತಿಯಾಗಿದ್ರೆ ಹೇಗಿರುತ್ತಿದ್ದೆ? ಪುಟ್ಟ ಕೊಕ್ಕರೆ, ಎಚ್ಚರಿಕೆಯಿಂದ ಮಾತಾಡು. ನೀನು ನಿಜವಾಗಿಯೂ ಪಾತ್ರಗಿತ್ತಿಯಾಗಿದ್ರೆ ಒಳ್ಳೆಯದಾಗಿತ್ತು ಅಂತೀಯಾ? ಹೌದು ಅಂತೀನಿ, ಹೌದು. ಜಗತ್ತಿನಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಿದ್ದರು, ಹೊಗಳುತ್ತಿದ್ರು. ನಾನು ಅತ್ಯಂತ ಅಂದವಾದ ಜಂತು ಆಗಿರುತ್ತಿದ್ದೆ ಎಂದೆಂದಿಗೂ. ನಾನು ಇಷ್ಟಪಡುತ್ತೇನೆ ಒಂದಾಗಿರಲು. ಗುಗೂ, ಎಚ್ಚರಿಕೆಯಿಂದಿರು ಪುಟ್ಟ ಕೊಕ್ಕರೆ. ಆದರೆ ನಾನು ಖರೆ ಹೇಳ್ತಿದ್ದೇನೆ, ಸುಳ್ಳಲ್ಲ. ಬೆಳಗಾಗುವ ಮುಂಚೆ ನೀನು ಪಾತ್ರಗಿತ್ತಿಯಾಗ್ತೀಯ. ಗುಗೂ, ಮುಂಚಾನೆ ಕೊಕ್ಕರೆ ಎದ್ದಾಗ ಏನೋ ತಪ್ಪಾಗಿತ್ತು. ಅದು ಹೊಂಡದ ಸಮೀಪ ಇರಲಿಲ್ಲ, ಮತ್ತದು ಕೊಕ್ಕರೆಯಾಗಿಯೂ ಇರಲಿಲ್ಲ. ಎಷ್ಟೊಂದು ಸುಂದರವಾದ ಹೂ ಇದು, ಆದರೆ ನಾನೆಂದು ನೋಡಿಲ್ಲ ಇಷ್ಟೊಂದು ದೊಡ್ಡ ಹೂವನ್ನು ನನ್ನ ಜೀವನದಲ್ಲಿ. ಇದೇನು ನನ್ನ ಹಿಂದೆ ಇರುವಂತದ್ದು? ರೆಕ್ಕೆಗಳು. ನಾನೀಗ ಕೊಕ್ಕರೆಯಂತೂ ಅಲ್ಲ, ನಾನೊಂದು ಪಾತ್ರಗಿತ್ತಿ. ಖರೇನಾ, ಕೊಕ್ಕರೆಯು ತನ್ನಿಷ್ಟದಂತೆ ಆಗಿತ್ತು. ಅಂದರೆ ಅತಿ ಅಂದವಾದ ಪಾತ್ರಗಿತ್ತಿಯಾಗಿತ್ತು ಅದೀಗ. ಅದರ ರೆಕ್ಕೆಗಳು ವರ್ಣರಂಜಿತವಾಗಿ ಒಳೆಯುತ್ತಿದ್ದವು. ಅದೀಗ ಚೆಲುವಾಗಿ ಕಾಣುತ್ತಿತ್ತು ಸೂರ್ಯನ ಬೆಳಕಿನಲ್ಲಿ. ಎಷ್ಟೊಂದು ರೆಕ್ಕೆಗಳು ವಿಸ್ಮಯಕಾರಿಯಾಗಿವೆ, ಎಷ್ಟೊಂದು ಚಂದಾದ, ಎಷ್ಟೊಂದು ಅಂದವಾದ ಬಣ್ಣಗಳಿವು. ರೆಕ್ಕೆ ಬಡಿಯುತ್ತಾ ಹಾರಿತು. ತನ್ನ ರೆಕ್ಕೆಗಳನ್ನು ತಾ ಕಂಡ ಎಲ್ಲ ಹೂಗಳಿಗೆ, ಜೇನುನೊಣಗಳಿಗೆ ತೋರಿಸುತ್ತಿತ್ತು. ಇಡೀ ಜಗತ್ತಿಗೆ ತೋರಿಸುವಂತೆ ಅತಿ ಎತ್ತರಕ್ಕೆ ಹಾರಿ ಹೋಯಿತು. ಎಷ್ಟೊಂದು ಚೆಲುವಾಗಿ ಕಾಣುತ್ತಿದ್ದೇನೆ ನಾನು, ಈ ರೆಕ್ಕೆಗಳು ಎಷ್ಟೊಂದು ಸುಂದರವಾಗಿವೆ. ನನಗನಿಸುತ್ತೆ ಇದು ಕನಸಲ್ಲೆಂದು. ಆ ಗಳಿಗೆಯಲ್ಲಿ ಒಂದು ಗರುಡ ಅದರ ಹಿಂದೆ ಬಂದಿತು. ಅದಕ್ಕೆ ತುಂಬಾ ಹೆದರಿಕೆಯಾಯಿತು. ದೂರ ರೆಕ್ಕೆ ಬಡಿಯುತ್ತಾ ವೇಗವಾಗಿ ಹಾರಿತು. ಆದರೆ ಅದರ ರೆಕ್ಕೆಗಳು ಅಷ್ಟೊಂದು ಉಪಯೋಗಕ್ಕೆ ಬರುತ್ತಿರಲಿಲ್ಲ. ಅವು ಸಣ್ಣವು ಇದ್ದವು, ಪಾರಾಗುವುದು ಕಷ್ಟದಾಗಿ ತೋರಿತು. ಇಲ್ಲ, ದೂರ ಹೋಗು. ಇಲ್ಲ, ನಾನೇನು ಮಾಡಲಿ? ವೇಗವಾಗಿ ಹಾರು, ಹಾರು ವೇಗವಾಗಿ. ಕೊನೆ ಪದೆಯಲ್ಲಿ ಅಡಗಿಕೊಂಡಿತು. ಮತ್ತೆ ಗರುಡ ಹಾರಿ ದೂರ ಹೋಯಿತು. ಅದೆಷ್ಟು ಹತ್ತಿರವಿತ್ತು! ಈ ರೆಕ್ಕೆಗಳಿಂದ ಪಾರಾಗುವುದು ಭೀಕರವಾಗಿತ್ತು. ಈಗೇನು ಮಾಡುವುದು? ಅದೇ ಸಮಯದಲ್ಲಿ ಒಂದು ಕಪ್ಪೆ ಅದನ್ನು ನೋಡಿತು. ಪಾತರಗಿತ್ತಿ ಬಹಳ ಚೆಲುವಾಗಿ ಕಂಡು ಬಂದಿತು. ಕಪ್ಪೆ ಯೋಚಿಸಿತು ಅದು ತನಗೆ ಒಳ್ಳೆ ರುಚಿಯಾದ ಊಟ ಆಗುತ್ತದೆ ಎಂದು. ಇಲ್ಲ, ನಿಲ್ಲು ಅದು. ಪಾತರಗಿತ್ತಿಯಾಗಿರುವುದು ಭೀಕರವಾಗಿರುತ್ತದೆ. ಇದು ನನಗೆ ತುಂಬಾ ತೊಂದರೆಯನ್ನು ತಂದಿತು. ಎಂದಿಗಿಂತ ನಾನು ನೀರಿನೊಳಗೆ ಮೀನಾಗಿದ್ದರೆ ಅದು ತುಂಬಾ ಒಳ್ಳೆಯದಾಗಿರುತ್ತೆ. ಮೈ ತುಂಬಾ ಒಳೆಯುವ ಪರೆಗಳು ಮತ್ತಾವ ಗರುಡವು ಬರುವುದಿಲ್ಲ ನನ್ನನ್ನು ಹಿಡಿಯುವುದಕ್ಕೆ. ಒಂದು ಮೀನಾಗಿರುವುದು ಉತ್ತಮ ಜೀವನ ಎನಿಸುತ್ತದೆ ನನಗೆ. ಮೀನು. ಪಾಪ ಪಾತರಗಿತ್ತಿಗೆ ಗಾಢ ನಿದ್ದೆ ಬಂದಿತು. ಗರುಡನ ಕೈಯಿಂದ ಪಾರಾಗಿ ಬಂದಿದ್ದರಿಂದ ತುಂಬಾ ದಣಿವಾಗಿತ್ತು. ಓ,
ಅದೊಂದು ತುಂಬಾ ವಿಚಿತ್ರವಾದ ಕನಸು. ಪಾತರಗಿತ್ತಿ ಮತ್ತು ಗರುಡ, ಎಂತ ಭಯಾನಕ! ಇದೇನಿದು? ಯಾಕೆ ನನಗೆ ಹಾರಲು ಆಗುತ್ತಿಲ್ಲ? ಅದಕ್ಕೆ ಬೇಗನೆ ಅರಿವಿಗೆ ಬಂತು ತಾನು ಹಾರುವುದಕ್ಕೆ ಪ್ರಯತ್ನಿಸುವ ರೆಕ್ಕೆಗಳು ಈಗ ಮೀನಿನ ರೆಕ್ಕೆಗಳೆಂದು. ರೆಕ್ಕೆಗಳು? ನನ್ನ ರೆಕ್ಕೆಗಳು ಎಲ್ಲಿವೆ? ನಾನೀಗ ಮೀನು. ಮತ್ತಿದು? ಇದು ಸಾಗರವೇನು? ನನ್ನ ಬೈಕ್ ಈಡೇರಿದೆ ಈಗ. ಈ ಪರೆಗಳು ಎಷ್ಟೊಂದು ಸುಂದರವಾಗಿವೆ! ಅವು ಪಟ್ಟಿಯ ಕನ್ನಡಿಗಳು. ಮತ್ತದು ಹೋಯಿತು. ಅಂದವಾದ ಹವಳಗಳನ್ನು, ಚಂದಾದ ಮೀನುಗಳೆಲ್ಲವೂ ಎಲ್ಲ ಕಡೆಗೆ ಈಜುವುದನ್ನು ನೋಡುತ್ತಿತ್ತು. ಈ ಸಮುದ್ರ ಎಷ್ಟು ರಮಣೀಯವಾಗಿದೆ! ಮತ್ತೆ ನಾನೆಷ್ಟು ಸುಂದರವಾಗಿದ್ದೇನೆ! ನಾನಿಲ್ಲಿ ಯೋಗ್ಯವಾಗಿ ಹೊಂದಿಕೊಂಡಿದ್ದೇನೆ. ಯಾವುದು ನನಗೆ ಇಲ್ಲಿ ತೊಂದರೆ ಕೊಡುವುದಿಲ್ಲ. ಆದರೆ ಅದು ಈಜುತ್ತಾ ಗುನುಗುಡುತ್ತಿತ್ತು. ಮತ್ತದು ಬೇಗನೆ ಯಾರೂ ಇಲ್ಲದ ಜಾಗಕ್ಕೆ ಬಂದಿತು. ಅದು ಸುತ್ತಲೂ ನೋಡುತ್ತಿತ್ತು. ಆಗ ಒಮ್ಮೆಲೆ ಅದು ಏನೋ ಗುಲಾಬಿ ಮತ್ತೆ ಮೃದುವಾದದಕ್ಕೆ ಡಿಕ್ಕಿ ಹೊಡೆಯಿತು. ಇದೇನಿದು? ಎಷ್ಟೊಂದು ಮೃದುವಾಗಿದೆ! ಮೆತ್ತಗೆ ಬೇರೆ ಇದೆ. ಇದು ತುಂಬಾ ವಿನೋದವಾಗಿದೆ ಆಡೋದಕ್ಕೆ. ಅದು ಆ ವಿಚಿತ್ರ ವಸ್ತುವಿನೊಂದಿಗೆ ಆಡುತ್ತಾ ಇತ್ತು. ಒಮ್ಮೆಲೆ ಒಂದು ದೈತ್ಯ ಆಕ್ಟೋಪಸ್ ಬಂಡೆಯ ವಿಭಾಗದಿಂದ ಹೊರಗೆ ಬರುವವರೆಗೆ ಅದು ಆಕ್ಟೋಪಸ್ ಒಂದು ಕಾಲಾಗಿತ್ತು. ಮತ್ತೆ ಮೀನು ಅದರ ಜೊತೆಗೆ ಆಡೋದು ಆಕ್ಟೋಪಸ್ಗೆ ಹರ್ಷ ಆಗ್ತಿದ್ದಿಲ್ಲ. ಓಹೋ, ಅಯ್ಯೋ ಶುನೆ, ದಯವಿಟ್ಟು ನನಗೆ ಏನು ಮಾಡ್ಬೇಡ, ಬರ್ತೀನಿ. ದೂರದಿಂದಲೇ ಬರದಿಂದ ಪಾಪ ಮೀನು ಬಲು ವೇಗವಾಗಿ ಈಜುತ್ತಾ ಪಾರಾಗುವುದಕ್ಕೆ ಪ್ರಯತ್ನಿಸಿತು ದೈತ್ಯ ಆಕ್ಟೋಪಸ್ನಿಂದ. ಆದರೆ ಆಕ್ಟೋಪಸ್ ತೀವ್ರವಾಗಿತ್ತು. ಸಣ್ಣ ಮೀನಿಗೆ ಈಜುವ ರೂಢಿ ಇರಲಿಲ್ಲ. ಓ ಶಿವನೇ, ಅದು ಇಲ್ಲೇ ಇದೆ! ಸಮುದ್ರದಲ್ಲೂ ಇಷ್ಟೊಂದು ಕಷ್ಟ ಎಂದು ಅಂದುಕೊಂಡಿರಲಿಲ್ಲ. ಅಂದ್ರೆ ಅಳಬರ್ಕ ಎಲ್ಲ ಕಡೆಗೂ ತೊಂದರೆ ಇದ್ದೇ ಇರುತ್ತದೆ. ಪುಟ್ಟ ಮೀನು, ನಿನಗೆ ಗೊತ್ತಿಲ್ಲ. ಯಾರು ನೀನು? ನಾನು ನಿನಗೆ ಗೊತ್ತೇನು? ಇಲ್ಲ, ನನಗೆ ಅನಿಸೋದಿಲ್ಲ ನಿನ್ ಗೊತ್ತಂತ. ಆದ್ರೆ ನೀನು ಗೊತ್ತಿದ್ದವರಂತೆ ಕಾಣ್ತೀಯ. ಅಂದ್ರೆ ಕರಿನ ನಿನ್ನ ಗೊತ್ತಿಲ್ಲ. ಸಾಗರ ಬಲು ವಿಶಾಲವಾಗಿದೆ ನೋಡು. ನಾನೊಂದೇ ಬಲು ತಾಕತ್ತಿನ ಪಶುವಾದರೆ ಯಾರು ನನ್ನ ತಡವಲು ದಿಟ್ಟತನ ತೋರುದಿಲ್ಲ. ಬಲು ತಾಕತ್ತಿನ ಆದರೆ ಸಿಂಹ ಆಗಿರೋದು. ನಾನು ಸಿಂಹ ಆಗಲು ಬಯಸುತ್ತೇನೆ. ಅದು ಹಾಗೇನೋ, ಮೀನಾಗಿ ನೀನು ಸುಖಿಯಾಗಿಲ್ಲವೇನೋ? ಹೊಳೆಯುವ ಪರಿಗಳಿದ್ದರೂ ಅವುಗಳಿಂದ ಏನು ಪ್ರಯೋಜನವಿಲ್ಲ. ಎಷ್ಟೊಂದು ಅದ್ಭುತವಾಗಿರುತ್ತೆ ಅರಸರಲ್ಲಿ ಅತ್ಯಂತ ಶೂರ ಅರಸನಾದರೆ. ಒಳ್ಳೆಯದು, ನೀನು ಹಾಗೆ ಆಗ್ಬೇಕು ಅನ್ಕೊಂಡ್ರೆ ಹಾಗೆ ಆಗ ಬಯಸಿದ್ರೆ ಅದನ್ನೇ ದಯಪಾಲಿಸುತ್ತೇನೆ ನನ್ನ ಪುಟ್ಟ ಮೀನೆ. ಮತ್ತಾಗಲೇ ಮೀನು ಸಾವಿರಾರು ನೀರಿನ ಗುಳ್ಳೆಗಳಿಂದ ಸುತ್ತುವರಿಯಿತು. ಅದು ಹೆದರಿಕೆಯಿಂದ ಕಣ್ಣು ಮುಚ್ಚಿಕೊಂಡಿತು. ಮತ್ತೆ ಸಾಗರ ಗರ್ಜನೆಯು ಅದನ್ನು ಸುತ್ತುವರಿಯಿತು. ಮತ್ತಾಗ ಒಮ್ಮೆಲೆ ಶಬ್ದ ನಿಶಬ್ದವಾಯಿತು. ಅದು ಕಣ್ಣುಗಳನ್ನು ತೆರೆಯಿತು. ಅರಣ್ಯದ ನಡುವೆ ನಿಂತದ್ದು ಕಂಡು ಬಂದಿತು ಅದಕ್ಕೆ. ಅರಣ್ಯ, ನಾನು ಇಲ್ಲಿ ಯಾಕೆ? ನಿಲ್ಲು ಪಂಜ, ಒಂದು ಬಾಲ ಬಾಲ, ನಾನು ಸಿಂಹನಾಗಿದ್ದೇನೆ. ಅದರ ಗರ್ಜನೆ ಎಷ್ಟೊಂದು ಜೋರಾಗಿತ್ತೆಂದರೆ ಅದರ ಸುತ್ತಲೂ ಎಲೆಗಳು ಉದುರಿದವು, ನಡುಗಿದವು. ನಾನೊಂದು ಸಿಂಹ, ಅಡವಿಯ ಅರಸ, ತಾಳಗಳ ಆಳುವಾತ. ಯಾರು ದಿಟ್ಟತನ ತೋರಲಾರರು ನನಗೆ ತೊಂದರೆ ಕೊಡುವುದಕ್ಕೆ. ಮತ್ತು ಅರಣ್ಯದಿಂದ ಅದು ಹೊರಗೆ ಮುನ್ನಡೆಯಿತು. ತುಂಬಾ ಹೆಮ್ಮೆ ಪಟ್ಟುಕೊಂಡಿತು. ಅದು ಸಣ್ಣ ಪ್ರಾಣಿಗಳಿಗೆಲ್ಲ ಗರ್ಜಿಸುತ್ತಿತ್ತು. ಅವೆಲ್ಲವೂ ಓಡತೊಡಗಿದವು ಅದರ ದಾರೆಯಿಂದ ಆಚೆಗೆ. ಈ ಅನುಭವ ಅದ್ಭುತವಾಗಿದೆ. ನನಗೆಂದು ಗೊತ್ತಿದ್ದಿಲ್ಲ ಸಿಂಹಕ್ಕೆ ಇಷ್ಟೊಂದು ತಾಕತ್ತು ಇರುತ್ತದೆಂದು. ಇದೆಷ್ಟು ತಮಾಷೆಯಾಗಿದೆ! ಅದು ನಡೆದಂತೆ ಅದು ಬೇಟೆಗಾರನ ಬಲೆಯಲ್ಲಿ ಸಿಕ್ಕು ಬಿದ್ದಿತು. ನಂತರ ಪಂಜರದ ಒಳಗೆ ಹಾಕಿದರು. ಅದರಿಂದ ಬಿಡುಗಡೆ ಆಗಲೇ ಇಲ್ಲ. ಇದೇನಿದು? ಹೊರಗೆ ಹೋಗಲು ಬಿಡಿ, ಬಿಡಿ ಹೊರಗೆ ಹೋಗಲು. ಪೊದೆಯ ಹಿಂದಿನಿಂದ ಇಬ್ಬರು ಬೇಟೆಗಾರರು ಬಂದರು. ಅವರು ಬಲು ಕ್ರೂರಿಗಳಾಗಿದ್ದರು. ಆಗ ಸಿಂಹಕ್ಕೆ ಭಯವಾಗತೊಡಗಿತು. ಎಂಥ ಅದ್ಭುತವಾದ ಸಿಂಹವಿದು! ನಾವೀಗ ಇದನ್ನು ಒಯ್ದರೆ ನಾವಿದನ್ನು ಒಳ್ಳೆಯ ಬೆಲೆಗೆ ಮಾರಬಹುದು. ಬೇಗ ಬಾ, ತಗೊಂಡು ಹೋಗೋಣ ಇದನ್ನು.
ಪಾಪ ಸಿಂಹ ಇದನ್ನು ಕೇಳಿದ ನಂತರ ತುಂಬಾ ನಡುಗುತ್ತಲಿತ್ತು. ಇಲ್ಲ ಇಲ್ಲ, ದಯವಿಟ್ಟು ಎಲ್ಲಿಗೂ ಒಯ್ಯಬೇಡಿ ನನ್ನ. ಯಾರಾದರೂ ಕಾಪಾಡಿ, ನಾನು ಸಿಂಹವಾಗಿರಲು ಬಯಸೋದಿಲ್ಲ. ನಾನು ಕೊಕ್ಕರೆಯಾಗಿಯೇ ನೆಮ್ಮದಿಯಿಂದ ಇದ್ದೆ, ನನ್ನ ಕೊಕ್ಕರೆಯಾಗಲು ಬಿಡಿ. ಶಿವನೇ, ಇದೊಂದು ಬರೀ ಕನಸು. ಧನ್ಯವಾದಗಳು ದೇವ್ರೇ. ಹೋ, ನಾನೀಗ ಆನಂದಿತನಾಗಿರುವೆ. ಮತ್ತೆ ನಾನೇ ಆಗಿದ್ದಕ್ಕೆ. ನನ್ನ ಸುಂದರವಾದ ಕೊಕ್ಕೆ ಮತ್ತು ರೆಕ್ಕೆಗಳು, ಹೋ, ನನ್ನ ಬಲವಾದ ಚಂದವಾದ ರೆಕ್ಕೆಗಳು, ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಕೊಕ್ಕರೆ ಇದರಿಂದ ಪಾಠವನ್ನು ಕಲಿಯಿತು. ಮಹತ್ವದ್ದೇನೆಂದರೆ ನಮ್ಮಲ್ಲಿ ಇದ್ದದ್ದನ್ನೇ ಕೃತಜ್ಞತೆಯಿಂದ ಅಂಗೀಕರಿಸುವುದು. ಸರಳವಾದ ಕನಸು ಅದಕ್ಕೆ ಪಾಠ ಕಲಿಸಿತು, ಅಥವಾ ಅದು ಕನಸು ಆಗಿರದೇ ಇರಬಹುದು. ಹ್ಮ್.